ಚಿನ್ನಾರೆಡ್ಡಿ ಭೇಟಿಯಾದ್ರು ಇವತ್ತು, ಏನ್ ಸರ್ ವಿಶೇಷ? ನನ್ನ ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ರು. ಅವರು ಇರ್ಲಿಲ್ಲ ಅಂತೆ ಊರಲ್ಲಿ, ಬಿಲೇಟೆಡ್ ಬರ್ತ್ರು. ಅಲ್ಲ, ಅವ್ರು ಇರ್ಲಿಲ್ಲ ಅಂತ, ನಾನು ಇರ್ಲಿಲ್ಲ, ಅವರು ಇರ್ಲಿಲ್ಲ. ಆತರದ್ದೇನಿಲ್ಲಪ್ಪ, ಆತರದ್ದೆಲ್ಲ ಏನು. ದೇರ್ ಈಸ್ ನೋ ನೀಡ್ ಟು ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಓಕೆ, ಅವ್ರು ಬಂದಿದ್ದು ಒಂದು ಕರ್ಟೆಸಿ ಕಾಲು ವಿಶ್ ಮಾಡಕ್ ಬಂದು ಹೋಗಿದ್ದಾರೆ ಅಷ್ಟೇ, ಬಿಟ್ಟು ಬೇರೆ ಏನಿಲ್ಲ. ಬೇರೆ ಏನು, ಬೇರೆ ಎಲ್ಲರೂ ಇದ್ರಲ್ಲ ಜೊತೆಯಲ್ಲಿ, ಒಂದು ಐದಾರು ಜನ ಇದ್ರು. ಅವ್ರ ಎದುರುಗಡೆ ಏನು ಮಾತಾಡಿದ್ರು, ನೀವು ಏನು ಮಾತಾಡ್ತೀರಿ? ನಡೀತಾ ಇದೆ. ಸಿಐಡಿನವರು ಆಲ್ರೆಡಿ ಅವತ್ತೇ ಶುರು ಮಾಡಿದ್ರು, ಅವರೆಲ್ಲ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದ ದೇವಾಲಯವನ್ನು ನಮ್ಮ ಅರಮನೆ ವಂಶಸ್ಥರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಪ್ರಮೋದ ದೇವಿ ಒಡೆಯರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡುತ್ತೆ ಅಂತ? ಪೊಲೀಸ್ ದೃಷ್ಟಿಯಿಂದ ಏನು ನನಗೆ ಗೊತ್ತಿಲ್ಲ, ಆದರೆ ಅವರು ಹೇಳಿಕೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ. ಸಂದರ್ಭ ಬಂದಾಗ ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ತಗೊಳುತ್ತೆ. ಅಲ್ಲ, ಅದು ಏನಾಗಿದೆ ಅಂತೇಳಿದ್ರೆ, ಪ್ರಾಧಿಕಾರವನ್ನು ಮಾಡುವ ಉದ್ದೇಶ ಅಲ್ಲಿ ಸಮರ್ಪಕವಾಗಿ ಚೆನ್ನಾಗಿ ನಡೀಲಿ ಆಡಳಿತ ಅಂತ ಹೇಳಿ ಮಾಡಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ, ಉದಾಹರಣೆಗೆ ಸೌಂದತ್ತಿ, ಅಲ್ಲೆಲ್ಲ ಭಾಳಷ್ಟು ಹಣ ಕಲೆಕ್ಟ್ ಆಗುತ್ತೆ ಮತ್ತು ಭಾಳಷ್ಟು ಜನ ಬರ್ತಾರಲ್ಲಿ. ಅಲ್ಲಿ ಫೆಸಿಲಿಟೀಸ್ ಬೇಕು, ಅಲ್ಲಿ ಬಂದು ಹೋಗುವವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮಾಡಬೇಕಾಗ್ತದೆ. ಅದರಲ್ಲಿ ಹಣ ಅಲ್ಲಿ ಕಲೆಕ್ಟ್ ಆಗ್ತದೆ, ಸರ್ಕಾರನೂ ಹಣ ಕೊಡುತ್ತೆ. ಈ ಥರದ್ದೆಲ್ಲ ಒಂದು ಆಡಳಿತ ಮಾಡಬೇಕಾದ್ರೆ ಒಂದು ಪ್ರಾಧಿಕಾರ ಇದ್ದರೆ ಬೆಟರ್ ಅಂತೇಳಿ ಮಾಡಿರೋದು. ಅದೇ ರೀತಿ ಚಾಮುಂಡಿ ಬೆಟ್ಟದ್ದು ವಿಚಾರದಲ್ಲಿ ಕೂಡ ಅದು ಈಗ ಇಲ್ಲ, ಅವರು ಮಾಡಬಾರ್ದು ಅಂತ ಏನೋ ಅವ್ರು ಏನು ಹೇಳ್ಕೊಂಡಿದ್ದಾರೆ, ಅದನ್ನ ನೋಡೋಣ, ಕೋರ್ಟ್ ಎಕ್ಸಾಮಿನ್ ಮಾಡುತ್ತೆ. ಅರಮನೆ ರಸ್ತೆ ಸುತ್ತಲೂ ಕ್ಯಾಬಿನೆಟಲ್ಲಿ ಕೂಡ ಕೇಸ್ ಮುಂದುವರ್ಸ್ಕೊಂಡು ರಸ್ತೆ ಆಗಲಿ ಕೂಡ ಕ್ಯಾಬಿನೆಟಿಗೆ ಏನು ಬಂದಿಲ್ಲ, ಸಬ್ಜೆಕ್ಟ್ ಏನು ಬಂದಿಲ್ಲ ನನಗೆ ಗೊತ್ತಿದ್ದಂಗೆ. ಯಾವುದು ಇತ್ತೀಚೆಗೆ ಯಾವುದು ತೀರ್ಮಾನ ಆಗಿದೆ? ಹಿಂದೆ ಭಾಳ ಹಿಂದೆ, ನಾನು ಕೂಡ ಅರ್ಬನ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರು ಇನ್ಚಾರ್ಜ್ ಇರುವಾಗ ನಾವು ಅದನ್ನು ಪ್ರಯತ್ನ ಮಾಡಿದ್ದು. ಒಂದು ಅವರು ಆಗಲೇ ನಮ್ಮ BBMPನವರು 18 ಕೋಟಿ ರೂಪಾಯಿ ಖರ್ಚು ಮಾಡಿ ಒಳಗಡೆ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಅದು ಸ್ಟೇ ಆಗಿತ್ತು, ಅದನ್ನು ವೆಕೆಟ್ ಮಾಡಿ ಮುಂದುವರಿಬೇಕು ಅಂತ ಹೇಳ್ಕೊಂಡಿತ್ತು. ಇನ್ನು ಕೂಡ ಅದು ಆದಂಗಿಲ್ಲ. ಈಗಿನ ಸಚಿವರೇನಿದ್ದಾರೆ, ಅವರು DCM ಸಾಹೇಬರು ಇದ್ದಾರೆ, ಅವರು ಏನು ತೀರ್ಮಾನ ತಗೊಳ್ತಾರೋ ನೋಡಬೇಕು. ಆ ಕ್ಯಾಬಿನೆಟ್ಗೆ ಏನು ಕೂಡ ಸಬ್ಜೆಕ್ಟ್ ಇನ್ನುವರೆಗೆ ಬಂದಿಲ್ಲ. ಅಲ್ಲ, ನಾನೇನು ಹೇಳಿಕೆ ಕೊಟ್ಟಿಲ್ಲ. ಕೋರ್ಟಲ್ಲಿ ತೀರ್ಮಾನ ಕೆಲವು ಡೈರೆಕ್ಷನ್ಸ್ ಇದೆ, ಅದಿನ್ನೂ ಕೂಡ ತೀರ್ಮಾನ ಆಗಿಲ್ಲ. ಹಾಗಾಗಿ ಅದಂಗೆ ಮುಂದುವರಿತಾ ಇದೆ. ಒಂದು ವೇಳೆ ಅದು ಬಗೆಹರಿದ್ರೆ ಪ್ಯಾಲೇಸ್ನವರು ಅವರು ಒಪ್ಕೊಂಡ್ರೆ, ಒಂದು ಸಾರ್ವಜನಿಕ ದೃಷ್ಟಿಯಿಂದ ನಾವು ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಳಿರೋದು ಅಷ್ಟೇ, ಬಿಟ್ಟರೆ ಆ ಆಸ್ತಿನೇ ನಾವು ತಗೊಳ್ಬೇಕು ಅಂತ ಏನೂ ತೀರ್ಮಾನಗಳು ಮಾಡಿಲ್ಲ. ಅದು ಕೋರ್ಟಲ್ಲಿರೋದ್ರಿಂದ ಅದು ಅಂತಿಮ ತೀರ್ಮಾನ ಏನಾಗುತ್ತೆ, ಇಂಟ್ರಿಮ್ ಆರ್ಡರ್ಸ್ಗಳು ಬಂದಿದ್ದಾವೆ, ಅಂತಿಮ ತೀರ್ಮಾನ ಏನಾಗುತ್ತೆ ಅದು ಆದಮೇಲೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಇಲ್ಲ, ಏನಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಆಗಾಗ್ಗೆ ಎಲ್ಲ ರಾಜ್ಯಗಳ ಅಧ್ಯಕ್ಷರನ್ನು ಕರೀತಾ ಇರ್ತಾರೆ. ಕರೆದು ಪಕ್ಷದ ಸಂಘಟನೆ ಬಗ್ಗೆ, ಅನೇಕ ವಿಚಾರಗಳಿಗೆ ಬಗ್ಗೆ, ಪಾಲಿಸಿಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ. ಈ ಅಜೆಂಡಾ ನಮಗೇನು ಗೊತ್ತಿಲ್ಲ, ಇಲ್ಲಿವರೆಗೆ ಅಜೆಂಡಾ ಏನು ಬಹಿರಂಗ ಆಗಿಲ್ಲ. ಅವರು ಅಲ್ಲಿ ಏನು ಚರ್ಚೆ ಮಾಡ್ತಾರೋ ಆಮೇಲೆ ಗೊತ್ತಾಗುತ್ತೆ. ಇಲ್ಲ, ಒತ್ತಡ ಇದೆ, ಸರ್ಕಾರ ಅದಕ್ಕೆ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ. ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿ ತಗೊಳ್ತಾರೆ. ನಾವು ಕೂಡ ಹೇಳಿದ್ದೇವೆ ಆದಷ್ಟು ಬೇಗ ತೀರ್ಮಾನ ತಗೋಬೇಕು ಅಂತ. ಅದ್ರ ಬಗ್ಗೆ ಇಂಡಿಪೆಂಡೆನ್ಸ್ ಡೇ ಇದೆ,
ಇಲ್ಲ, ಈಗ ಸಾಮಾನ್ಯವಾಗಿ ರಿಪಬ್ಲಿಕ್ ಡೇ ಟೈಮ್ನಲ್ಲಿ, ಇಂಡಿಪೆಂಡೆನ್ಸ್ ಡೇ ಟೈಮ್ನಲ್ಲಿ, ನ್ಯಾಷನಲ್ ಫೆಸ್ಟಿವಲ್ಸ್ ಟೈಮ್ನಲ್ಲಿ ನಾವು ಕೇಂದ್ರ ಸರ್ಕಾರ ಕೆಲವು ಅಲರ್ಟ್ಗಳನ್ನು ಕೊಡ್ತಾರೆ. ಮತ್ತು ನಾವು ರಾಜ್ಯದಲ್ಲಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಾಮಾನ್ಯವಾಗಿ ಅಲರ್ಟ್ ಇರುತ್ತೆ. ಅದಕ್ಕೆ ನಿರ್ದಿಷ್ಟವಾದಂಥ ಕೆಲವು ನ್ಯಾಷನಲ್ ಅಲರ್ಟ್ಸ್ ಬಂದಾಗ ನಿರ್ದಿಷ್ಟವಾಗಿ ಡೈರೆಕ್ಷನ್ಸ್ ಕೊಡ್ತೇವೆ ನಾವು ಕೂಡ. ಈಗ ಉದಾಹರಣೆಗೆ ಏರ್ಪೋರ್ಟ್ನಲ್ಲಿ ಅಲರ್ಟ್ ಇರುತ್ತೆ, ಅದು ಮುಂದೆ ಮೊದಲೇ ಎರಡು ದಿವಸ ಮುಂಚೆ ಇರುತ್ತೆ ಅಥವಾ ಆದಮೇಲೂ ಕೂಡ ಒಂದು ಎರಡು ದಿನ ಇರುತ್ತೆ. ಆ ಥರ ಪ್ರತಿ ವರ್ಷವೂ ಅದನ್ನು ಮಾಡ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ನ್ಯಾಷನಲ್ ಫೆಸ್ಟಿವಲ್ಸ್ಗಳು ಬಂದಂಥ ಸಂದರ್ಭದಲ್ಲೂ ಹಾಗೆ ಮಾಡ್ತೀವಿ. ಈಗ ಉದಾಹರಣೆಗೆ ಮುಂದಿನ ತಿಂಗಳು 7ನೇ ತಾರೀಕು ಗಣಪತಿ ಹಬ್ಬ ಬರ್ತಾ ಇದೆ. ತಮಗೆ ಗೊತ್ತಿದ್ದಂಗೆ ಗಣಪತಿ ಹಬ್ಬದ ಪ್ರಯುಕ್ತ ಅನೇಕ ಕಡೆ ಘರ್ಷಣೆಗಳಾಗಿದೆ ಹಿಂದೆ ಅಲ್ಲ. ಕಳೆದ ಬಾರಿ ನಾವು ಭಾಳ ಎಚ್ಚರಿಕೆಯಿಂದ ಮೊದಲೇ ಪ್ರಿಕಾಷನ್ಸ್ ತೊಗೊಂಡಿದ್ವಿ, ಏನು ಆಗಲಿಲ್ಲ. ಯಾವುದೇ ಘಟನೆಗಳು ಅಹಿತಕರವಾದಂಥ ಘಟನೆಗಳು ಯಾವುದೂ ಆಗಲಿಲ್ಲ. ಈಗಾಗಲೇ ನಾವು ಎಲ್ಲರಿಗೂ SPಗಳಿಗೆ IGಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ತಯಾರಿ ಮಾಡಿಕೊಳ್ಳಿ ಏನೇನು ಬೇಕು ಅಂತ. ಆಮೇಲೆ ಕೇಂದ್ರದಿಂದ ಕೂಡ ಈಗ ನಾವು RAF ಕೂಡ ಕೇಳ್ತಾ ಇದ್ದೀವಿ, ಕೇಂದ್ರದಿಂದನೂ RAF ಕೊಡಿ ನಮಗೆ. ಇದೆಲ್ಲ ಇಂಥ ಫೆಸ್ಟಿವಲ್ಸ್ಗಳು ಇವೆಲ್ಲ ಇವೆಂಟ್ಸ್ಗಳು ಬಂದಾಗ ನಮ್ಮ ಫೋರ್ಸ್ ಏನಿದೆ ಅದರ ಜೊತೆಗೆ ಎಕ್ಸ್ಟ್ರಾ ರಿಸರ್ವ್ ಕೂಡ ಇಟ್ಕೊಳ್ಬೇಕಾಗುತ್ತೆ, ಅದನ್ನು ಮಾಡ್ತೀವಿ. ಸರ್, ಈಗ ಚಲವಾಜಿ ನಾರಾಯಣ ಸ್ವಾಮಿ ಅವರಿಗೆ ಉದ್ದೇಶಪೂರ್ವಕವಾಗಿ ನನಗೆ ಎಸ್ಕಾರ್ಟ್ ಕೊಟ್ಟಿಲ್ಲ, ಗನ್ಮೆನ್ನು ಮತ್ತೆ ಕಾರು ವಾಪಸ್ ಕೊಡ್ತೀನಿ. ಅವರಿಗೆ ಏನು ಕೊಡಬೇಕು, ನಮ್ಮ ಪ್ರೋಟೋಕಾಲ್ DPR-ನವರು ನಿರ್ದಿಷ್ಟವಾಗಿ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನನಗೋಸ್ಕರ ಮಾಡಲ್ಲ, ನಾರಾಯಣ ಸ್ವಾಮಿಗೋಸ್ಕರ ಮಾಡೋದಿಲ್ಲ. ಯಾರಿಗೀಗ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ಗೆ ಏನು ಕೊಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ, ಅದನ್ನು ಕೊಡ್ತಾರೆ, ಅದನ್ನು ಖಂಡಿತವಾಗಿ ಕೊಡ್ತಾರೆ. ಕೊಡಲಿಲ್ಲ, ಕೊಟ್ಟಿಲ್ಲ ಇನ್ನು ಅಂತ ಹೇಳಿದರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ. ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದೇನಾದರೂ ಮುಂದಿನ ದಿನ CM ವಿಚಾರದಲ್ಲಿ ಮುಂದಿನ ದಿನಗಳ ರಾಜ್ಯ ಅಲ್ಲಿ ಬರುವಂಥ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾರಣವಾಗುತ್ತಾ ಅನ್ನೋದು ಇಲ್ಲಿ ತೀರ್ಪು ಆದಮೇಲೆ ತಾನೇ ಅದೆಲ್ಲ ಯೋಚನೆ. ತೀರ್ಪು ಮೊದಲು ತೀರ್ಪಾಗಲಿ, ತೀರ್ಪಾದಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ, ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನು ತೀರ್ಮಾನ ತೊಗೊಳ್ತಾರೋ ಅಥವಾ ಅದನ್ನು ಹೊರತುಪಡಿಸಿ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗೋದಿಲ್ಲ, ಅದು ಅವರು ಅವ್ರಿಗೆ ಬಿಟ್ಟಿರೋದು, ಗವರ್ನರ್ ಆಫೀಸಿಗೆ ಬಿಟ್ಟಿರೋದು. ಇಲ್ಲ, ನಾವು ಹೇಳಿದೀವಲ್ಲ, ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ಟ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ದೀವಿ, ಇದು ತಪ್ಪು ನೀವು ಮಾಡಿರೋದು, ಸರಿ ಇಲ್ಲ, ವಾಪಸ್ ತೊಗೊಳ್ಳಿ ಅಂತೇಳಿ ನಾವು ಅಡ್ವೈಸ್ ಮಾಡಿದ್ದೀವಿ. ಪ್ರಾಸಿಕ್ಯೂಷನ್ ಕೊಡಲೂ ಬೇಡಿ, ರಿಜೆಕ್ಟ್ ಮಾಡಿ ಅಂತಲೂ ಅಡ್ವೈಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತೊಗೊಂಡಿಲ್ಲ ಇಲ್ಲಿವರೆಗೆ, ಅದು ಕಾದು ನೋಡ್ತೇವೆ ನಾವೇ. ಅವ್ರ ಹೆಂಗೆ ಕಾದು ನೋಡ್ತಾ ಅವ್ರೆ, ನಾವು ಕಾದು ನೋಡ್ತೀವಿ. ಇಲ್ಲ, ಅದು ಪರಿಶೀಲನೆಯಲ್ಲಿದೆ, ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತೇಳಿ DG ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದಾನೆ DGಯಿಂದ, ಅದು ಬಂದಮೇಲೆ ತೀರ್ಮಾನ ಮಾಡ್ತೀವಿ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರ ನಿರ್ಧಾರ ಮಾಡಿದ್ದೆ, ಯಾಕಂದ್ರೆ ಇದು ಉಚಿತ ಅದು ಉಚಿತ ಆಗುತ್ತೆ ಇಡಬಾರ್ದು ಅಂತ ಜನರಿಗೆ ಅನುಕೂಲ ಆಗ್ತಿತ್ತು. ಅದು ನಂಗೆ ಗೊತ್ತಿಲ್ಲ, ಅದು ಯಾರಾದ್ರು ತೀರ್ಮಾನ ತೊಗೊಂಡಿದ್ದಾರೆ, ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು ನನಗೆ ಗೊತ್ತಿಲ್ಲ. ಅದು ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ. ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದರೆ ಅವು ಕ್ಯಾಬಿನೆಟಿಗೆ ಬರ್ತವೆ, ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ನಾವೇನು ಇದು ತೀರ್ಮಾನಗಳು ಮಾಡಲ್ಲ. ಸರ್, 4 ವರ್ಷದಿಂದ ZPTP ಎಲೆಕ್ಷನ್ ನಡೆಸಿದ್ದಾರೆ, ಅದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೀವಿ. ಅಲ್ಲಲ್ಲ, ಅದು ಅಬ್ಸರ್ವೇಷನ್ಸ್ ಮಾಡಿರೋದು ನಿಜಕ್ಕೂ ಕೂಡ ಅವರ ಒಂದು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ನಾವು ರಿಸರ್ವೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಒಂದು ಡಿಲಿಮಿಟೇಷನ್ ಮಾಡಬೇಕಂತ, ಡಿಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್ ಮಾಡಬೇಕು, ಈ ಎರಡು ಕಾರಣಕ್ಕಾಗಿ ಮುಂದಕ್ಕೆ ಹೋಗಿರ್ತೇವೆ, ಬೇರೆ ಕಾರಣ ಏನೂ ಇಲ್ಲ ಅಲ್ಲಿ. ಅದರಿಂದ ಅದು ಸಂಪೂರ್ಣ ಆಗಿದ್ದರೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ.
ಎಲೆಕ್ಷನ್ ಕಮಿಷನಿಗೆ ಸಬ್ಮಿಟ್ ಮಾಡ್ತಾರೆ, ಅದಾದಮೇಲೆ ತೀರ್ಮಾನ ಮಾಡ್ತೇವೆ. ಈ ವರ್ಷದಲ್ಲಿ ಆಗುತ್ತಾ ಸರ್ ಎಲೆಕ್ಷನ್? ನೋಡ್ಬೇಕು ತೀರ್ಮಾನ. ಇದು ಫಸ್ಟ್ ಆಗ್ಬೇಕಲ್ಲ, ಡಿಲಿಮಿಟೇಷನ್ನು ರಿಸರ್ವೇಷನ್ನು ಇದೆಲ್ಲ ಕಂಪ್ಲೀಟ್ ಆಗಿದೆ ನಂತರ ತೀರ್ಮಾನ. ಸರ್ ಒಂದು ವೇಳೆ ವಿಳಂಬ ಆದರೆ ಹಿಂದಿನ ಮೀಸಲಾತಿ ಪ್ರಕಾರ ಚುನಾವಣೆ ಮಾಡಿ ಅಂತ ಆದೇಶ ಏನಾದರೂ? ಗೊತ್ತಿಲ್ಲ. ಈಗ ಕೆಲವು ಮಾಡಿದ್ದಾರೆ, ನೀವು ಹೇಳೋದು ಕರೆಕ್ಟ್ ಆಗಿದೆ, ಕೆಲವು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ಗೆ ಹಿಂದಿನ ರಿಸರ್ವೇಷನ್ಸ್ ಮೇಲೆ ಮತ್ತು ಏನೋ ಏರಿಯಾ ಮೇಲೆನೇ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ ನಾಲ್ಕು ಕಾರ್ಪೊರೇಷನ್ಸ್ನಲ್ಲಿ ಅದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಮತ್ತೆ ಜಡ್ ಪಿ ಟಿ ಪಿ ಎಸ್ಸಿಗೆ ಅದೇ ಬೇಸಿಸ್ ಇಟ್ಕೊಂಡು ಅವ್ರು ಡೈರೆಕ್ಷನ್ ಕೊಟ್ಟರೆ ಅವಾಗ ಮಾಡಲೇಬೇಕು. ತೀರಾ ವಿಳಂಬ ಆಗ್ತಾ ಇದೆ ಸರ್, ಹಾಗಾಗಿ ಅಲ್ಲ, ಅದನ್ನು ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.